ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ಕ್ರೈಸ್ತ ಬಾಂಧವರೇ, ಎಲ್ಲರಿಗೂ ಕೂಡ ವಿಷಯ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಪ್ರಾರ್ಥನಾ ಮನವಿ, ತುರ್ತು ಪ್ರಾರ್ಥನಾ ಮನವಿ. KCS ತಂಡದಲ್ಲಿರುವ ಬ್ರದರ್ ಸಂದೇಶ್ ಅವರಿಗಾಗಿ ಪ್ರಾರ್ಥನೆ ಮಾಡಿ. ಪೃಥ್ವಿ ಬ್ರದರ್ ಭಾವ ಆಗಿದ್ದಾರೆ ನಮ್ಮ ತಂಡದಲ್ಲಿ, ಪ್ರಾರ್ಥನಾ ತಂಡದಲ್ಲಿ. ಯಾವಾಗಲೂ ಕೂಡ ನಿರಂತರವಾಗಿ ಗೂಗಲ್ ಮೀಟಲ್ಲಿ ಪ್ರೇಯರಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತಿನ ದಿನ ಅವರು ಅನಾರೋಗ್ಯದಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅನುಗ್ರಹ ಹಾಸ್ಪಿಟಲು, GS ಪಾಳ್ಯ, ಎಲೆಕ್ಟ್ರಾನಿಕ್ ಸಿಟಿ. ತಪ್ಪದೆ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿ. ನಿಜವಾಗಿ ಕೂಡ ಭಾಳ ಪರಿಸ್ಥಿತಿ, ಭಾಳ ನೋವು. ಹಾಗಾಗಿ ಇವತ್ತಿನ ದಿನ ಒಂದು ಗಾಯ ಆಗಿ, ಕಾಲ ಹತ್ರ ಒಂದು ತೊಡೆ ಭಾಗದಲ್ಲಿ ಗಾಯ ಆಗಿ ಅದನ್ನು ಒಡೆದು, ಗಡ್ಡೆ ಆಗಿ ಅದು ಒಡೆದು ರಕ್ತ ಎಲ್ಲ ಇವತ್ತು ಹೊರಗಡೆ ಬಂದು ಡಾಕ್ಟರು ಅಬ್ಸರ್ವೇಷನಲ್ಲಿ ಹಾಕಿದ್ದಾರೆ ಇವತ್ತಿನ ದಿನ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅವರು ಆರೋಗ್ಯದಲ್ಲಿ ಚೇತರಿಸ್ಕೊಳ್ಬೇಕು. ಹಾಗೆ ಮತ್ತು ಡಾಕ್ಟರ್ ಶುಗರ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಶುಗರ್ ಇರೋದಾದರೆ ಗಾಯ ಸ್ವಲ್ಪ ಮಾಯೋದು ಕಷ್ಟ. ಆದರೆ ನಮ್ಮ ದೇವರು, ನಮ್ಮ ಸರ್ವಶಕ್ತನು, ವೈದ್ಯರಲ್ಲಿ ಘನವೈದ್ಯನಾಗಿರುವ ಯೇಸು, ಆತನಿಂದ ಅಸಾಧ್ಯವಾದ ಕಾರ್ಯ ಆತನ ಒಂದೂ ಇಲ್ಲ. ನಾವು ಕೇಳಿಕೊಳ್ಳುವಾಗ ದೇವರು ಒದಗಿಸ್ತಾನೆ. ಹಾಗಾಗಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡೋಣ. ವಿಡಿಯೋ ನೋಡೋ ಯಾರೆಲ್ಲ ನೋಡ್ತಾ ಇದ್ದೀರಾ, ತಪ್ಪದೆ ಪ್ರಾರ್ಥನೆ ಮಾಡಿ. ಸಂದೇಶ್ ಬ್ರದರ್ ಗುಣ ಆಗಲಿ, ಯೇಸುನ ಹೆಸರಿನಲ್ಲಿ ಗುಣ ಆಗಲಿ, ಆಮೇನ್ ಅಂತ ನೀವು ಕಮೆಂಟ್ ಮಾಡುವಾಗ ನಿಜವಾಗಿ ಕೂಡ ದೇವರು ಕಾರ್ಯ ಮಾಡ್ತಾನೆ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಶೇರ್ ಮಾಡಿ, ನಿಮ್ಮ ಸಭೆಗಳಲ್ಲಿ ಪ್ರಾರ್ಥನೆ ಮಾಡಿ. ನಾನು ನಂಬ್ತೀನಿ ದೇವರು ಕಾರ್ಯ ಮಾಡ್ತಾರೆ ಅಂತೇಳಿ. ಯಾರೆಲ್ಲ ಪ್ರಾರ್ಥನೆ ಮಾಡ್ತೀರಾ ಇವರಿಗಾಗಿ, ದೇವರು ನಿಮ್ಮನ್ನು, ನಿಮ್ಮ ಅಗತ್ಯತೆಗಳನ್ನು, ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್.